ನಾಡಗೀತೆ ಯಾವುದು ಸರಿ ನಾಡಗೀತೆ ಹೇಗೆ ಹಾಡಬೇಕು ಸಿ ಅಶ್ವತ್ ಅನಂತ ಸ್ವಾಮಿ ಯಾರ ದಾಟಿ ಬಳಸಬೇಕು ಗೊಂದಲಕ್ಕೆ ತೆರೆ ಬೀಳೋವರೆಗೆ ನ್ಯೂಸ್ 18 ಮೆಗಾ ಅಭಿಯಾನ ಇದು ನಾಡಗೀತೆ ಅಪಸ್ವರಕ್ಕೆ ತೆರೆ ಯಾವಾಗ ನ್ಯೂಸ್ 18 ಮೆಗಾ ಅಭಿಯಾನ ಪ್ರತಿ ಬಾರಿ ಕನ್ನಡ ರಾಜ್ಯೋತ್ಸವದ ವೇಳೆ ಕೆಲ ವಿಚಾರಗಳು ಮುನ್ನೆಲೆಗೆ ಬರ್ತವೆ ಕೆಲವು ವಿಚಾರಗಳು ಸ್ಪಷ್ಟತೆಯೇ ಸಿಗದಂತೆ ಮರೆಯಾಗಿಬಿಡುತ್ತವೆ ಆದರೆ ಈ ಬಾರಿ ವಿವಾದಕ್ಕೆ ಕಾರಣವಾಗಿರೋದು ಖುದ್ದು ನಾಡಗೀತೆ ನಾಡಗೀತೆಯ ಸಾಲುಗಳು ಹಾಗೂ ಸ್ವರವೇ ಈಗ ದೊಡ್ಡ ವಿವಾದಕ್ಕೆ ಕಾರಣ ಆಗಿಬಿಟ್ಟಿದೆ ಮೈಸೂರು ಅನಂತಸ್ವಾಮಿ ದಾಟಿ ಸರಿನಾ ಸಿ ಅಶ್ವತ್ ಸ್ವರ ಸಂಯೋಜನೆಯಲ್ಲಿ ಹಾಡಬೇಕಾ ಒಬ್ಬೊಬ್ಬರದು ಒಂದೊಂದು ವಾದ ಈ ವಾದ ಪ್ರತಿವಾದಗಳಿಂದ ಸರ್ಕಾರವೇ ಗೊಂದಲಕ್ಕೆ ಸಿಲುಕಿದೆ ಹಾಗಾಗಿ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನ ಮಾಡ್ತಾ ಇದೆ ನಾಡಗೀತೆಗೆ ಯಾವ ದಾಟಿ ಸರಿ ಅಂತ ನಾಗರಿಕರಿಗೆ ಅಭಿಪ್ರಾಯ ತಿಳಿಸೋದಕ್ಕೆ ವೇದಿಕೆಯನ್ನ ಕಲ್ಪಿಸಿಕೊಡ್ತಾ ಇದೆ ನಿಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ ರಾಷ್ಟ್ರಗೀತೆ ಜನಗಣ ಮನಕ್ಕೆ ಹೇಗೆ ಇಡಿ ದೇಶವೇ ಗೌರವ ಸಲ್ಲಿಸುತ್ತೋ ಅದೇ ರೀತಿ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆಗೂ ಇಡಿ ಕರ್ನಾಟಕವೇ ಎದ್ದು ನಿಂತು ಗೌರವವನ್ನ ಸಲ್ಲಿಸುತ್ತೆ ರಾಷ್ಟ್ರಗೀತೆಯಷ್ಟೇ ಸಮಾನ ಗೌರವ ನಾಡಗೀತೆಗೆ ಕರ್ನಾಟಕದಲ್ಲಿದೆ ಆದರೆ ಇಲ್ಲಿರುವಂಥದ್ದು ಗೌರವದ ವಿಚಾರವಲ್ಲ ಬದಲಿಗೆ ನಾಡಗೀತೆಯ ಸಾಲು ಅದರ ರಾಗ ಚರಣಗಳ ಮೇಲಿನ ವಿವಾದ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರಕವಿ ಕುವೆಂಪು ವಿರಚಿತ ಜಯ ಭಾರತ ಜನನಿಯ ತನುಜಾತೆಯನ್ನೇ ಕರ್ನಾಟಕ ಸರ್ಕಾರ ಕುವೆಂಪು ಅವರ ಜನ್ಮ ಶತಮಾನೋತ್ಸವದಂದು 2004 ಫೆಬ್ರವರಿ 23ರಂದು ನಾಡಗೀತೆಯಾಗಿ ಒಪ್ಪಿಕೊಳ್ತು ಆದರೆ ಕಳೆದ ಹಲವು ವರ್ಷಗಳಿಂದಲೂ ನಾಡಗೀತೆಗೆ ವಿವಾದ ತಪ್ಪಿದ್ದಲ್ಲ ನಾಡಗೀತೆಯನ್ನ ಸಂಪೂರ್ಣವಾಗಿ ಹಾಡಬೇಕು ಇಲ್ಲ ಪಲ್ಲವಿ ಜೊತೆಗೆ ಮೂರು ಚರಣಗಳನ್ನ ಮಾತ್ರ ಹಾಡಿದ್ರೆ ಸಾಕು ಅನ್ನುವಂಥ ಜಿಜ್ಞಾಸೆ ಇಂದಿಗೂ ಇದ್ದಿದೆ ಇದರ ಜೊತೆ ಸಿ ಅಶ್ವಥ್ ಅವರ ರಾಗ ಸಂಯೋಜನೆಯ ನಾಡಗೀತೆ ಸರಿಯೇ ಇಲ್ಲ ಮೈಸೂರು ಅನಂತಸ್ವಾಮಿಯವರು ಸಂಯೋಜಿಸಿರುವಂತ ನಾಡಗೀತೆಯನ್ನ ಹಾಡಬೇಕು ಅನ್ನುವಂಥದ್ದೇ ಈಗಿರುವಂತ ವಿವಾದ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿ ವನಗಳ ನಾಡಿ ಜಯ ಹೇ ರಸ ಋಷಿಗಳ ಬೀಳೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಕೇಳಿದ್ರಲ್ಲ ಒಂದು ಗಾನಗಾರುಡಿಗ ಸಿ ಅಶ್ವಥ್ ಅವರು ತಾವೇ ರಾಗ ಸಂಯೋಜನೆ ಮಾಡಿರುವಂತ ನಾಡಗೀತೆ ಸಾಲುಗಳಾದ್ರೆ ಅದೇ ನಾಡಗೀತೆಯನ್ನ ಮೈಸೂರು ಅನಂತಸ್ವಾಮಿಯವರು ಕೂಡ ಇನ್ನೊಂದು ರೀತಿಯಲ್ಲಿ ರಾಗ ಸಂಯೋಜನೆಯನ್ನ ಮಾಡಿ ಹಾಡಿದ್ದಾರೆ ಇಬ್ಬರ ಗೀತೆಯನ್ನು ಕರ್ನಾಟಕದ ಜನತೆ ಒಪ್ಪಿದ್ದಾರೆ ಆದ್ರೆ ನಾಡಗೀತೆಯ ಚರಣ ಮತ್ತು ದಾಟಿಗಷ್ಟೇ ವಿವಾದ ಎದ್ದಿದೆ ಕನ್ನಡ ಸಾಹಿತ್ಯ ಪರಿಷತ್ ಅಧಿಕೃತವಾಗಿ ಹೇಳಿರುವ ಪ್ರಕಾರ ಮೂಲ ನಾಡಗೀತೆಯಲ್ಲಿ ಒಟ್ಟು 37 ಸಾಲುಗಳಿದ್ದು ಡಾಕ್ಟರ್ ಸಿ ಅಶ್ವಥ್ ಸಂಪೂರ್ಣ ಗೀತೆಗೆ ಸ್ವರ ಸಂಯೋಜನೆಯನ್ನ ಮಾಡಿದ್ದಾರೆ ಆಲಾಪನೆ ಪುನರಾವರ್ತನೆ ಹಿನ್ನೆಲೆ ಸಂಗೀತ ಕೈಬಿಟ್ಟು ಒಟ್ಟು 21 ಸಾಲುಗಳಲ್ಲಿ ನಾಡಗೀತೆಯನ್ನ ಹಾಡಲಾಗಿದೆ ಅಲ್ಲದೆ ಸಂಪೂರ್ಣ ನಾಡಗೀತೆಯನ್ನ ಒಟ್ಟು 2:30 ನಲ್ಲಿ ಹಾಡಲಾಗಿದೆ ಜೈ ಭಾರತ ಜನನಿಯ ತನುಜಾತೆ ಮೈಸೂರು ಅನಂತಸ್ವಾಮಿಯವರು ಪೂರ್ಣ ಗೀತೆಗೆ ಸ್ವರ ಸಂಯೋಜನೆಯನ್ನ ಮಾಡಿದರು ಬದಲಿಗೆ ಒಂದು ಪಲ್ಲವಿ ಹಾಗೂ ಎರಡು ಚರಣಕ್ಕೆ ಸ್ವರ ಸಂಯೋಜಿಸಿದ್ದು ಭೂದೇವಿಯ ಮಕುಟ ಜನನಿಯ ಜೋಗುಳ ತೈಲಪ್ಪ ಹೊಯ್ಸಳ ಅನ್ನುವಂತ ಮೂರು ಚರಣಗಳನ್ನ ಕೈಬಿಟ್ಟಿದ್ದಾರೆ ಮೈಸೂರು ಅನಂತಸ್ವಾಮಿಯವರು ಚರಣಗಳ ಮಧ್ಯೆ ಆಲಾಪನೆ ಪುನರಾವರ್ತನೆ ಬಳಸಿದ್ದು ಸಂಪೂರ್ಣ ಗೀತೆಗೆ ಇಂತಿಷ್ಟೇ ನಿರ್ದಿಷ್ಟ ಸಮಯ ಅಂತ ಬಳಸದಿದ್ದರೂ 4 ನಿಮಿಷದಲ್ಲಿ ಗೀತೆಯನ್ನ ಹಾಡಿದ್ದಾರೆ ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಈ ಎರಡು ರೀತಿಯ ಸ್ವರ ಸಂಯೋಜನೆಯನ್ನ ಬಳಸೋದಕ್ಕೆ ಹಲವು ವರ್ಷಗಳಿಂದ ಹಲವು ಸಮಿತಿಗಳು ತಮ್ಮದೇ ಆದಂತ ಶಿಫಾರಸನ್ನ ಮಾಡ್ತಾ ಬಂದಿದೆ ಆದ್ರೆ ಸರ್ಕಾರವೇ ಇನ್ನೂ ಗೊಂದಲದಿಂದ ಹೊರಬಂದಿಲ್ಲ ನಾಡಗೀತೆಗೆ ಕತ್ತರಿಯನ್ನ ಹಾಕಿದ್ರ ಬಗ್ಗೆ ಸುದೀರ್ಘ ವಾದ ವಿವಾದಗಳ ನಂತರ
2016 ಪೂರ್ಣ ಗೀತೆಯನ್ನ ಹಾಡಲಿಕ್ಕೆ ಸರ್ಕಾರ ತೀರ್ಮಾನಿಸಿತ್ತು. ಆದರೆ ಆ ನಂತರವೂ ಹಲವು ಸರ್ಕಾರಿ ಸೇರಿದಂತೆ ಇತರೆ ಕಾರ್ಯಕ್ರಮದಲ್ಲಿ ಎರಡು ರೀತಿಯ ಗೀತೆಗಳನ್ನ ಹಾಡಲಾಗ್ತಾ ಇದೆ. ಸಮಯ ಅನುಕೂಲಕ್ಕೆ ತಕ್ಕಂತೆ ನಾಡಗೀತೆಯನ್ನ ಹಾಡಲಾಗ್ತಾ ಇದೆ. ಪೂರ್ಣವಾಗಿ ಹಾಡುದಾದ್ರೆ ಸಿ ಅಶ್ವಥ್ ದಾಟಿಯಲ್ಲೇ ಹಾಡಬೇಕು. ಇಲ್ಲ, ಇತ್ತೀಚೆಗೆ ಸಮಿತಿಯೊಂದು ಶಿಫಾರಸು ಮಾಡಿರುವ ರೀತಿಯಾದ್ರೆ ಅನಂತಸ್ವಾಮಿ ದಾಟಿ ಸರಿಹೊಂದುತ್ತೆ ಅಂತ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ನಾಡಗೀತೆಯನ್ನ ಲಘುವಾಗಿ ತೆಗೆದುಕೊಳ್ಳಲಾಗಿದೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಎರಡು ಸಾವಿರದ 2013 ವಸಂತ ಕನಕಾಪುರ ಸಮಿತಿ ಸಂಪೂರ್ಣ ಗೀತೆಗೆ, 2014 ಚನ್ನವೀರ ಕಣವಿ ಅವರ ಸಮಿತಿ 1:30, 2018 ಮನು ಬಳಿಗಾರ್ ಅವರ ಸಮಿತಿ 2:30 ನಾಡಗೀತೆಯನ್ನ ಹಾಡುವುದಕ್ಕೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಲ್ಲದೆ ವರದಿಯನ್ನ ಕೂಡ ನೀಡಿತ್ತು. ಆದರೆ ಇದೀಗ ಒಂದು ಪಲ್ಲವಿ ಎರಡು ಚರಣ ಹಾಡಿರುವಂತ ಮೈಸೂರು ಅನಂತಸ್ವಾಮಿಯವರ ಸ್ವರ ಸಂಯೋಜನೆಗೆ ಸುಗಮ ಸಂಗೀತ ಹಿರಿಯ ಕಲಾವಿದೆ ಎಚ್ ಆರ್ ಲೀಲಾವತಿ ಅವರ ಸಮಿತಿ ಶಿಫಾರಸನ್ನ ಮಾಡಿದೆ. ಇದೆಲ್ಲದರ ನಡುವೆ ಖುದ್ದು ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಸುನಿಲ್ ಕುಮಾರ್ 2 October ನಾಡಗೀತೆಯ ಸ್ವರ ಸೇರಿದಂತೆ ಹಾಡಿನ ಅವಧಿ ಬಗ್ಗೆ ತೀರ್ಮಾನಿಸಿ ಪ್ರಕಟಿಸೋದಾಗಿ ಹೇಳಿದ್ರು. ಆದರೆ ಈವರೆಗೂ ಸರ್ಕಾರದಿಂದ ಮಾತ್ರ ಈ ಕೆಲಸ ಇನ್ನೂ ಸಾಧ್ಯವೇ ಆಗಿಲ್ಲ. ಈ ವಾದ ಪ್ರತಿವಾದಗಳಿಂದ ಸರ್ಕಾರವೇ ಗೊಂದಲಕ್ಕೆ ಸಿಲುಕಿದೆ. ಹಾಗಾಗಿ ನ್ಯೂಸ್ 18 ಕನ್ನಡ ಮೆಗಾ ಅಭಿಯಾನವನ್ನ ಮಾಡ್ತಾ ಇದೆ. ನಾಡಗೀತೆ ಯಾವ ದಾಟಿ ಸರಿ ಅಂತ ನಾಗರಿಕರೇ ಅಭಿಪ್ರಾಯವನ್ನ ತಿಳಿಸ್ಲಿಕ್ಕೆ ವೇದಿಕೆಯನ್ನ ಕಲ್ಪಿಸ್ತಾ ಇದೆ. ನಿಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ನಾವು ತಿಳಿಸ್ತೀವಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಇದು ಸದ್ಯದ